ಶರ್ಮಿತಾ ಶೆಟ್ಟಿ. 2023ಕ್ಕೆ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಇದಿನ್ನು ಪ್ರಶ್ನೆಯಾಗಿ ಉಳಿದಿದೆ. ಉತ್ತರ ಇಲ್ಲಿ ತನಕ ಸಿಕ್ಕಿಲ್ಲ. ಬಹುತೇಕ ಕೋಲಾರ ಕ್ಷೇತ್ರವೇ ಫಿಕ್ಸ್ ಆಗುತ್ತಾ ನೋಡಬೇಕು. ಕೋಲಾರಕ್ಕೆ ಈಗ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ವಿಶೇಷ ಬಸ್ನಲ್ಲಿ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ರಾಮಸಂದ್ರ ಚೆಕ್ಪೋಸ್ಟ್ ನಲ್ಲಿ ಸಿದ್ದುಗೆ ಅಲ್ಲಿ ನೆರೆದಿದ್ದಂತ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ನಾವು. ಸಾವಿರಾರು ಕಾರ್ಯಕರ್ತರು ಸಿದ್ದರಾಮಯ್ಯ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ನೀವು ಕೋಲಾರಕ್ಕೆ ತೆರಳುವ ಮುನ್ನ ಮಾತನಾಡಿದರು ಸಿದ್ದರಾಮಯ್ಯ ಅವರು, ಬಾದಾಮಿ ವರುಣ ಚಾಮರಾಜಪೇಟೆಯಲ್ಲೂ ನನಗೆ ಒತ್ತಡ ಇದೆ, ಆದರೆ ಕೋಲಾರದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒತ್ತಡ ಜಾಸ್ತಿ ಇದೆ ಅಂತ ಸಿದ್ದರಾಮಯ್ಯ ಕೋಲಾರಕ್ಕೂ ಹೋಗಕ್ಕೆ ಮುಂಚೆ ಈ ಮಾತುಗಳನ್ನು ಹೇಳಿದ. ವಿಶೇಷ ಬಸ್ ತೋರಿಸ್ತಾ ಇದ್ದೀವಿ. ಇದೇ ವಿಶೇಷ ಬಸ್ನಲ್ಲೇ ಸಿದ್ದರಾಮಯ್ಯ ಅವರು ಕೋಲಾರ ಪ್ರವಾಸವನ್ನ ಕೈಗೊಂಡಿರೋದು. ಇಲ್ಲಿ ಎರಡು ಮೂರು ವಿಷಯಗಳು ಚರ್ಚೆ ಆಗ್ತಿದೆ, ಎರಡು ಮೂರು ಆಯಾಮಗಳಲ್ಲಿ. ಒಂದು, ಕೋಲಾರದಿಂದಲೇ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನ ಚುನಾವಣೆಗೂ ಮುಂಚಿತವಾಗಿ ಆರಂಭ ಮಾಡಿದ್ರ, ಯಾಕಂದ್ರೆ ಈ ವಿಶೇಷ ಬಸ್ ಅನ್ನ ಅವ್ರು ರೆಡಿ ಮಾಡಿಸ್ತಾ ಇದ್ರು, ಜೊತೆಗೆ ನವೆಂಬರ್ನಿಂದ ಇದರಲ್ಲೇ ಟೂರ್ ಮಾಡ್ತಾರೆ ರಾಜ್ಯಾದ್ಯಂತ ಅಂತ ಚರ್ಚೆಗಳು ಆಗ್ತಾ ಇತ್ತು. ಇನ್ನು ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಭಾರತ್ ಜೋಡೋ ಮಾಡುವಂತ ಟೈಮ್ನಲ್ಲಿ, ಪಾದಯಾತ್ರೆ ನಡೆಸುವಂತಹ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರಂತೆ. ಹಾಗಾಗಿ ಕೋಲಾರದಿಂದಲೇ ಈ ಪ್ರವಾಸ ಸ್ಟಾರ್ಟ್ ಆಗಿದೆ. ಮತ್ತೊಂದು ವಿಷಯ, ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಮುಖ ಮುಖಂಡರಲ್ಲೇ ಎಲ್ಲವೂ ಸರಿ ಇಲ್ಲ, ಅದನ್ನು ಶಮನಗೊಳಿಸಬೇಕು. ಆ ನಿಟ್ಟಿನಲ್ಲೂ ಕೂಡ ಇವತ್ತು ಸಭೆ ನಡೆಸ್ತಾರೆ, ಪ್ರಯತ್ನಗಳಾಗುತ್ತೆ. ಮತ್ತೊಂದು ಮೇಜರ್ ವಿಷಯ, ಒಂದು ಆಂತರಿಕ ಸರ್ವೆ ಆಗಿದೆ, ಜೊತೆಗೆ ಖಾಸಗಿ ಸರ್ವೆ ಮಾಡಿಸಿದ್ದಾರೆ. ಕೋಲಾರ ಕ್ಷೇತ್ರದಿಂದ ತಾನು ನಿಂತ್ರೆ ಗೆಲ್ತೀನ ಇಲ್ವಾ ಅಂತ ಹೇಳಿ, ಸೊ ಅಲ್ಲಿ ಒಂದಿಷ್ಟು ಈ ಭಿನ್ನಾಭಿಪ್ರಾಯಗಳನ್ನ ಶಮನಗೊಳಿಸಿದ್ರೆ ಬಹಳ ಈಸಿಯಾಗಿ ಗೆದ್ದು ಬಿಡ್ತೀರಾ ಅಂತ ಹೇಳಿ ಆ ಸರ್ವೆ ಹೇಳಿರೋದ್ರಿಂದ, ವರದಿ ಹೇಳಿರೋದ್ರಿಂದ ಈಗ ಅಲ್ಲಿ ಪ್ರವಾಸ ಮಾಡ್ದಂಗೂ ಆಯ್ತು, ಪಕ್ಷ ಸಂಘಟನೆ ಮಾಡ್ದಂಗೂ ಆಯ್ತು ಆ ಭಾಗದಲ್ಲಿ. ಜೊತೆಗೆ ಅಲ್ಲಿನ ವಸ್ತುಸ್ಥಿತಿಯನ್ನ ಅವರೇ ಹೋಗಿ ನೋಡ್ದಂಗಾಗತ್ತೆ. ಸೊ ಹಾಗಾಗಿ ಈ ಪ್ರವಾಸದ ನಂತರ ಅವರು ಕೋಲಾರದಿಂದ ತಾನು ನಿಲ್ತೀನ ಇಲ್ವಾ ಅನ್ನೋದನ್ನ ಹೇಳ್ತಾರೆ. ಬಟ್ ಅಷ್ಟು ಈಸಿನಾ, ಈಗಲೇ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರಾ? ಖಂಡಿತ ಇಲ್ಲ. ಅಂದ್ರೆ ಲಾಸ್ಟ್ ಟೈಮೇ ನಾವು ನೋಡಿದ್ವಿ, ಅವರು ಸಿಎಂ ಆಗಿದ್ದಾಗ ಭಾಗ್ಯಗಳ ಸರದಾರ ಅಂತ ಕರೆಸ್ಕೊಂಡ್ರು, ಆದ್ರೆ ಚಾಮುಂಡೇಶ್ವರಿಯಲ್ಲಿ ನಿಂತು ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ತಳಮಳ ಸೃಷ್ಟಿ ಮಾಡಿದೆ. ಯಾಕಂತಂದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಏನು ಪ್ರಭಾವವನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಈ ಒಂದು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಇರತಕ್ಕಂಥ ಪ್ರಭಾವ ಇರತಕ್ಕಂಥ ನಾಯಕರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಎರಡು ಪಕ್ಷಗಳಿಗೆ ಸಾಕಷ್ಟು ಏನು ಹೊಡೆತ ಬೀಳುವಂತದ್ದು ಒಂದು ಸಹಜ ಅಂತಾನೆ ಹೇಳ್ಬೋದು ಶರ್ಮಿತಾ. ಈಗ ನೋಡಿದ್ರೆ ರಘುರಾಜ್, ನಾವು ರಾಜಕೀಯವಾಗಿ ಒಂದಿಷ್ಟು ವಿಶ್ಲೇಷಣೆಗಳು ಚರ್ಚೆಗಳು ಆ ಭಾಗದಲ್ಲಿ ಆಗ್ತಿರೋದು ನೋಡಿದ್ರೆ, ಇತ್ತೀಚೆಗೆ ಆ ಭಾಗದಲ್ಲಿ ಸ್ವಲ್ಪ ಬಿಜೆಪಿ ಪ್ರಬಲವಾಗ್ತಾ ಇತ್ತು, ಅದಕ್ಕೆ ಠಕ್ಕರ್ ಕೊಡ್ತಾರ ಸಿದ್ದರಾಮಯ್ಯ ನೋಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಈಗ ಕೋಲಾರ ಸಿದ್ದರಾಮಯ್ಯ ಅವರ ಕ್ಷೇತ್ರ ಅಂತ ಒಂದು ಬಿಂಬಿಸ್ಬಿಟ್ರೆ ಎಲ್ಲರೂ ಆ ಭಾಗದಲ್ಲಿ ರಣತಂತ್ರ ರೂಪಿಸ್ತಾರೆ ಬೇರೆ ಭಾಗಕ್ಕಿಂತ. ಸೊ ಡೈವರ್ಟ್ ಮಾಡೋದು ಈ ಚಾನ್ಸಸ್ ಇರುತ್ತಾ? ಖಂಡಿತ ಶರ್ಮಿತಾ, ನಾವು ಕೋಲಾರ ಕ್ಷೇತ್ರದ ಮೇಲೆ ಮಾಡೋದಾದ್ರೆ ಸಿದ್ದರಾಮಯ್ಯ ಅವರು ಹಿಂದೆನೆ ಹೇಳಿದ್ರು ಬಾದಾಮಿ ಕ್ಷೇತ್ರ ಇದೆ, ಅದು ನನಗೆ ಬೆಂಗಳೂರಿಗೆ ಮತ್ತೆ ಬಾದಾಮಿ ಕ್ಷೇತ್ರಕ್ಕೆ ಸಾಕಷ್ಟು ದೂರ ಇದೆ, ಹಾಗಾಗಿ ಹೊರಡಾಡ್ಲಿಕ್ಕಾಗಲ್ಲ, ಬೆಂಗಳೂರಿಗೆ ಹತ್ರ ಇರತಕ್ಕಂಥ ಕ್ಷೇತ್ರದಲ್ಲೇ ನಾನು ನಿಲ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆಮೇಲೆ ಮತ್ತೆ ಒಂದೇ ಕ್ಷೇತ್ರದಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ 2023 ಚುನಾವಣೆಗೆ ಅಂತಾನೆ ಈಗಾಗಲೇ ಹಿಂದೆನೆ ಕೋಲಾರದಲ್ಲಿ ಕೂಡ ಹೇಳಿಕ್ ಕೊಟ್ಟಿದ್ದಾರೆ. ಈಗ ಕೋಲಾರ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ, ಕೋಲಾರದಲ್ಲಿ ಕಾಂಗ್ರೆಸ್ ಹಿಂದೆ ಏನು ಶ್ರೀನಿವಾಸ್ ಗೌಡರು ಹಿಂದೆ ಕೋಲಾರದಲ್ಲಿ ಕಾಂಗ್ರೆಸ್ ಅಲ್ಲಿದ್ದಾಗ ಒಮ್ಮೆ ಅವರು ಮಾತ್ರ ಕಾಂಗ್ರೆಸ್ ನ ಆಯ್ಕೆ ಆಗಿದ್ರು. 31 ವರ್ಷಗಳಲ್ಲಿ ಕಾಂಗ್ರೆಸ್ ಶಾಸಕರು ಯಾರು ಕೂಡ ಶ್ರೀನಿವಾಸ ಗೌಡರ ಹೊರತಾಗಿ ಯಾರು ಕೂಡ ಗೆದ್ದಿರುವಂತಹ ಉದಾಹರಣೆಗಳಿಲ್ಲ. ಈಗ ಸಿದ್ದರಾಮಯ್ಯ ಅಂತ ನಾಯಕರು ಕೋಲಾರಕ್ಕೆ ಬಂದ್ರೆ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ಪೈಪೋಟಿನ ನಾವು ನಿರೀಕ್ಷೆ ಮಾಡಬಹುದು. ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ಈಗಾಗಲೇ ಅವರೇ ಕೋಲಾರದ ಮುಂದಿನ ಬಿಜೆಪಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸಲಾಗ್ತಾ ಇದೆ, ಅವ್ರಿಗೂ ಕೂಡ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗಬಹುದು. ಮತ್ತೆ ಇನ್ನೊಂದು ಕಡೆ ಕೋಲಾರದಲ್ಲಿ ಏನು ಜೆಡಿಎಸ್ ಪಕ್ಷ ಏನಿದೆ ಸಾಕಷ್ಟು ಬಲಿಷ್ಠವಾಗಿದೆ, ಕೋಲಾರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಮತ್ತೆ ಮುಸ್ಲಿಂ ಮತಗಳು ಏನು MLA ನಿರ್ಧರಿಸುವ ಒಂದು ಏನು ಒಂದು ಒಂದು ಶಕ್ತಿ ಇರತಕ್ಕಂಥ ಮತಗಳಾಗಿರುತ್ತೆ. ಹಾಗಾಗಿನೇ ಜೆಡಿಎಸ್ ಮತ್ತೆ
ಮತ್ತೆ ಬಿಜೆಪಿ ಎರಡು ಪಕ್ಷಗಳು ಕೂಡ ಸಿದ್ದರಾಮಯ್ಯವರನ್ನ ಹಣಿಯುವಂತಹ ಸಾಧ್ಯತೆಗಳೆಲ್ಲ ಇರುತ್ತೆ. ಇಬ್ಬರು ಕೂಡ ಒಂದಾಗಿ ಚುನಾವಣೆ ಅಸಮಾಧಾನ ಇದೆ ಕೋಲಾರ ಭಾಗದಲ್ಲಿ, ಪ್ರಮುಖ ನಾಯಕರ ಮಧ್ಯದಲ್ಲೇ ಕಚ್ಚಾಟ ನಡೀತಾ ಇದೆ ಆಂತರಿಕವಾಗಿ, ಅದನ್ನು ಕೂಡ ಒಳ ಜಗಳವನ್ನ ಶಮನ ಮಾಡಬೇಕು. ಆ ನಿಟ್ಟಿನಲ್ಲೂ ಇವತ್ತು ಪ್ರಯತ್ನಗಳಾಗಬಹುದು ಅನಿಸುತ್ತೆ. ನೋಡೋಣ ಇವತ್ತು ಆ ಪ್ರವಾಸ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಘುರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಕೋಲಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ, ಆಲ್ರೆಡಿ ಅಲ್ಲಿಗೆ ರೀಚ್ ಆಗಿದ್ದಾರೆ. ಈ ಬಗ್ಗೆ ಕೃಷ್ಣ ಬೈರೇಗೌಡ ಮಾತಾಡಿದ್ದಾರೆ, ನೋಡೋಣ. ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು. ಆ ಉದ್ದೇಶಗಳಿಂದ ಈ ಭಾಗದ ಜನ ಅವ್ರ ಮೇಲೆ ರೈತರು ಅಭಿಮಾನ ಇಟ್ಕೊಂಡಿದ್ದಾರೆ. ನಮ್ಮ 16 ವರ್ಷಗಳ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ, ಹಾಗೂ ಬೇರೆ ಯೋಜನೆಗಳು ಇನ್ನ ನಾವು ಎಲ್ಲ ಅವ್ರದ್ದು ಹೇಳಕ್ ಹೋದ್ರೆ ಹೆಚ್ಚಿಗಿದ್ದಾವೆ. ಇವೆಲ್ಲ ಉದ್ದೇಶದಿಂದ ಜನ ಒತ್ತಾಯ ಇದೆ ಸಿದ್ದರಾಮಯ್ಯನವರು ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹದ್ದು. ಅಂತಿಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ, ಪಕ್ಷದವರು ತೀರ್ಮಾನ ಮಾಡ್ತಾರೆ. ಆದ್ರೆ ಇವತ್ತು ಬಹಳ ಉತ್ಸಾಹ ಸಡಗರ ಸಂಭ್ರಮದಿಂದ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರೂ ಸಹ ಅವರನ್ನ ಭೇಟಿ ಮಾಡಬೇಕು ಅಂತ ಎಲ್ಲರೂ ಬಹಳ ಉತ್ಸಾಹದಿಂದ ಬಂದಿದ್ದಾರೆ. ಇದು ರಾಜ್ಯದಲ್ಲೂ ಸಹ ಮುಂದೆ ಒಳ್ಳೆ ಮುನ್ಸೂಚನೆ. ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದ ಅಭಿವೃದ್ಧಿಗೂ ಸಹ ಇದು ನಾಳೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ಭರವಸೆಯನ್ನ ಇಟ್ಕೊಂಡು ಇವತ್ತು ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಇನ್ನು ಕೋಲಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆಯಲ್ಲಿ ಕೋಲಾರ ಜೆಡಿಎಸ್ ಹಾಗೇನೆ ಬಿಜೆಪಿ